ಎಲ್ಲ ಪತ್ರಿಕಾ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಆಯೋಜಿತ 20ನೇ ಸತೀಶ್ ಅವಾರ್ಡ್ಸ್ ಕಾರ್ಯಕ್ರಮದ ಸುದ್ದಿಗಾಗಿ ಬಂದಂತಹ ಪತ್ರಿಕಾ ಮಿತ್ರರಿಗೆ ಹಾರ್ದಿಕವಾದ ವಂದನೆಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಕಾರ್ಯಕ್ರಮ 19, 20, 21ರಿಂದ ಸುಮಾರು 3 ದಿನಗಳವರೆಗೆ ಅದ್ಧೂರಿಯಾಗಿ ನಮ್ಮ ಕಾರ್ಯಕ್ರಮ ನಡೀತದೆ. ಸೊ ಅದರ ವಿವರವನ್ನು ಎಲ್ಲ ನನ್ನ ಸಹೋದರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಸುಪ್ರಭಾತ ಸ್ವಾಗತ. ಈ ಪತ್ರಿಕೆಯನ್ನು ತಿಳಿಯಲು 20 ವರ್ಷಗಳಿಂದ ಸನ್ಮಾನ್ಯ ಶ್ರೀ ಸತೀಶನಾಥ್ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸತೀಶ್ ಶುಭ ಅವಾರ್ಡ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಸೊ ಈಗಾಗಲೇ ಕಳೆದ 4 ವರ್ಷದಿಂದ ನನ್ನ ತಾಲೂಕಿನಿಂದ ಈ ಕಾರ್ಯಕ್ರಮವನ್ನು ತೆಗೆದುಕೊಳ್ಳುತ್ತಿದ್ದು ಈ ಸಲ 20ನೇ ಸತೀಶ್ ಶುಭ ಅವಾರ್ಡ್ಸ್ ಕಾರ್ಯಕ್ರಮ ಶುಕ್ರವಾರ ದಿನಾಂಕ 19, 20, 21 3 ದಿನಗಳ ಕಾಲ ಅದ್ದೂರಿಯಾಗಿ ಜರುಗ್ತಾ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ 5,000 ವಿದ್ಯಾರ್ಥಿಗಳು ನಮ್ಮ ಗುಂಪಾ ಕಾಲೇಜಿನಿಂದ 5,000 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸೊ ಮೊದಲನೇ ಹಂತದಲ್ಲಿ ಅವ್ರನ್ನೆಲ್ಲ ನಾವು ಎಲ್ಲ ಗಾಯನ ಆಗಲಿ ನೃತ್ಯ ಆಗಲಿ ಎಲ್ಲ ಕಾರ್ಯಕ್ರಮದಲ್ಲಿ 5,000 ವಿದ್ಯಾರ್ಥಿಗಳು ಭಾಗವಹಿಸಿದರು. ಸೊ ಅದರಲ್ಲಿ ನಾವು ಸೆಮಿಫೈನಲ್ ಫೈನಲ್ ಮಾಡಿದ್ದರಿಂದ 700 ವಿದ್ಯಾರ್ಥಿಗಳು ಈಗ ಅಂತಿಮ ಹಂತದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಸೊ ಅವರು 19 ತಾರೀಕಿನಲ್ಲಿ ಗಾಯನ ಸ್ಪರ್ಧೆ ಪ್ರಾಥಮಿಕ ವಿಭಾಗಕ್ಕಾಗಿ, ಹಾಗೆ ಜಾನಪದ ಗಾಯನ ಪ್ರೌಢಶಾಲಾ ವಿಭಾಗ, ಹಾಗೆ ಜಾನಪದ ನೃತ್ಯ ಪ್ರೌಢಶಾಲಾ ವಿಭಾಗ, ಸಮೂಹ ನೃತ್ಯ ಮುಕ್ತ, ಈ 4 ಕಾರ್ಯಕ್ರಮಗಳು 19 ತಾರೀಕಿಗೆ ಶುಕ್ರವಾರದಿಂದ 19 ತಾರೀಕಿಗೆ ಶ್ರೀ ಮಹಾಶಿವಾಲಯ ಉದ್ಘಾಟನೆ. ಸೊ ಹಾಗೆಯೇ ಶನಿವಾರ ದಿನಾಂಕ 21, 2024ರಂದು ಗಾಯನ ಸ್ಪರ್ಧೆ ಮುಕ್ತ ವಿಭಾಗ, ಜಾನಪದ ಗಾಯನ ಕಾಲೇಜು ವಿಭಾಗ, ಜಾನಪದ ನೃತ್ಯ ಪ್ರಾಥಮಿಕ ಶಾಲಾ ವಿಭಾಗ, ಸಮೂಹ ನೃತ್ಯ ಕಾಲೇಜು ವಿಭಾಗ, ಈ ಕಾರ್ಯಕ್ರಮಗಳು ಶನಿವಾರ ದಿನಾಂಕ 21, 2024ರಂದು ಜರುಗಿವೆ. ಸೊ ಹಾಗೆಯೇ ಅಂತಿಮವಾಗಿ ರವಿವಾರ ದಿನಾಂಕ 21ರಂದು ಗಾಯನ ಸ್ಪರ್ಧೆ ಕಾಲೇಜು ವಿಭಾಗ, ಗಾಯನ ಸ್ಪರ್ಧೆ ಪ್ರೌಢಶಾಲಾ ವಿಭಾಗ, ಸಮೂಹ ನೃತ್ಯ ಪ್ರಾಥಮಿಕ ಶಾಲಾ ವಿಭಾಗ, ಸಮೂಹ ನೃತ್ಯ ಪ್ರೌಢಶಾಲಾ ವಿಭಾಗ. ಸೊ ಈ ಕಾರ್ಯಕ್ರಮಗಳು 21ರಂದು ನಡೆಯಲಿವೆ. 21ರಂದು ಸನ್ಮಾನ್ಯ ಶ್ರೀ ಸತೀಶನಾಥ್ ಜಾರಕಿಹೊಳಿ ಅವರು ಎಲ್ಲ ಪ್ರದಾಳುಗಳನ್ನು ಹಾಗೂ ಈ ನಗರವನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ಸೊ ಎಲ್ಲ ಕಾರ್ಯಕ್ರಮಗಳು